ಆಚಾರ್ಯರೇ, ಮುಖ್ಯ ಗುರುಮಾತೆಯರೇ, ನನ್ನ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳಿಗೆ ನಮ್ಮೆಲ್ಲರಿಗೂ 69ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಈ ರಾಷ್ಟ್ರೀಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ರಾಷ್ಟ್ರೀಯ ಹಬ್ಬವನ್ನು ನಾವು ಏಕೆ ಆಚರಿಸುತ್ತೇವೆ, ಇದರ ಹಿಂದಿನ ಸಾಹಿತ್ಯವೇನು, ಇದರ ಮಹತ್ವವೇನು ಎಂದು ತಿಳಿದುಕೊಳ್ಳಲು ಮಾಡಿರುವ ಒಂದು ಸಣ್ಣ ಪ್ರಯತ್ನ. ನಮ್ಮ ಶಾಲೆಯ ಕನ್ನಡ ಸಂಸ್ಕೃತ ಹಿಂದಿ ಸಂಘದ ಶಿಕ್ಷಕರು ನಮ್ಮೆಲ್ಲರಿಗೂ ತರಬೇತಿಯನ್ನು ನೀಡಿದ್ದಾರೆ. ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಭಾರತ ಒಂದು ಸಂಯುಕ್ತ ರಾಷ್ಟ್ರ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಬಗ್ಗೆ ಅರೆ ಸ್ವಾತಂತ್ರ್ಯ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದ್ದ ದೇಶದ ಭಾಗಗಳನ್ನು ಬಗ್ಗೊಡಿಸುವ ಮಹತ್ ಕಾರ್ಯಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸೂಕ್ತ ವ್ಯಕ್ತಿ ಎಂದು ಕಾಂಗ್ರೆಸ್ ಪಕ್ಷದ ಮೌಂಟ್ ಬ್ಯಾಟನರ್ ಹಾಗೂ ಹಿರಿಯ ಬ್ರಿಟಿಷ್ ಅಧಿಕಾರಿಗಳ ಒಮ್ಮತ ಅಭಿಪ್ರಾಯವಾಗಿತ್ತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬಗ್ಗೆ ಹೇಳಬೇಕೆಂದರೆ, ಅವರು ಗುಜರಾತ್ 31 ಅಕ್ಟೋಬರ್ 1875 ಗುಜರಾತ್ನಲ್ಲಿ ನಾಡಿಯಾದ್ ಎಂಬಲ್ಲಿ ಜನಿಸಿದರು. ಇವರು ಮೊದಲು ವಕೀಲ ವೃತ್ತಿಯನ್ನು ಆರಂಭಿಸಿದರು. ಇವರು ರಾಜಕೀಯ ವ್ಯವಹಾರದಲ್ಲಿ ಬಹು ಚಾಣಾಕ್ಷರಾಗಿದ್ದರು. ಇವರ ಪ್ರಯತ್ನದಿಂದಲೇ 1932 ಮತದಾನದಲ್ಲಿ ಕಾಂಗ್ರೆಸ್ ಪಕ್ಷ ಶೇಕಡಾ 100ರಷ್ಟು ಜಯ ಸಾಧಿಸಿತು. ಸ್ವಾತಂತ್ರ್ಯ ದೊರೆತ ನಂತರ ಪಂಡಿತ್ ಜವಾಹರಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಂಟಿಯಾಗಿ ಕಾರ್ಯನಿರ್ವಹಿಸಿದರು. ಭಾರತದ ರಕ್ಷಣೆಯ ದೇಶದ ರಕ್ಷಣೆಯ ಬಗ್ಗೆ ರಕ್ಷಣೆಯನ್ನು ರೂಪಿಸಿ ಅದ ಭಾರತವನ್ನು ಒಗ್ಗಟ್ಟಾದ ದೇಶವನ್ನಾಗಿ ಕಟ್ಟುವ ಮಹತ್ ಕಾರ್ಯವನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಹು ಯಶಸ್ವಿಯಾಗಿ ಸಾಧಿಸಿದರು. 1991 ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಸನ್ಮಾನಿಸಲಾಯಿತು. ಧನ್ಯವಾದಗಳು.